ನಮಸ್ಕಾರ. ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸ ಹಳೆಯ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈಗಾಗಲೇ ಅಭ್ಯಾಸ ಹಳೆಗೆ ಸಂಬಂಧಿಸಿದಂತೆ 10 ವಿಡಿಯೋಗಳನ್ನು ಮಾಡಲಾಗಿರುವಂಥದ್ದು. ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಇರುವಂಥದ್ದು, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಹಳೆ 11 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಭಾಗದಲ್ಲಿ ಕೇಳಿರುವಂಥ ಕೆಲವೊಂದು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ. ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಸೈಡ್ನಲ್ಲಿ ಬರೆದುಕೊಂಡು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೇವೆ, ಅದರಲ್ಲಿ ಪರೀಕ್ಷೆಗಳಿಗೆ ಬಹಳ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತಹ ಪ್ರಶ್ನೆಗಳಾಗಿರುವಂಥದ್ದು ಆಗಿದೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಈ ಒಂದು ಮೊದಲನೇ ಭಾಗದಲ್ಲಿ ಕೊಟ್ಟಿರುವ ಹೇಳಿಕೆಗಳಿಗೆ ಕೆಳಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇರುವಂತದ್ದು. ಮೊದಲನೇ ಪ್ರಶ್ನೆ, ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಇದಾಗಿದೆ. ಯಾವ ವರ್ಷದಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ನೋಡಿದಾಗ ಸಾಮಾನ್ಯ ಶಕೆ 1828, ಸಾಮಾನ್ಯ ಶಕೆ 1829, ಸಾಮಾನ್ಯ ಶಕೆ 1830, ಸಾಮಾನ್ಯ ಶಕೆ 1875 ಅನ್ನೋ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಈ 4 ಆಯ್ಕೆಗಳಲ್ಲಿ ನಿಮಗೆ ಸರಿಯಾಗಿರುವಂತಹ ಉತ್ತರ ಗೊತ್ತಿದೆಯಾ, ಅದರಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಆನಂತರ ಉತ್ತರವನ್ನ ನೋಡೋಣ. ಈ ಮೊದಲನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ನೋಡಿದಾಗ 1829ರಲ್ಲಿ, ಸಾಮಾನ್ಯ ಶಕೆ 1829ರಲ್ಲಿ ಈ ಒಂದು ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು. ಹಾಗಾಗಿ ಬಿ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ 2ನೇ ಪ್ರಶ್ನೆಯಲ್ಲಿ ಗೋ ರಕ್ಷಣಾ ಸಂಘವನ್ನು ಈ ಸಮಾಜ ಸುಧಾರಕರು ಆರಂಭಿಸಿದರು, ಯಾರು ಆರಂಭಿಸಿದರು ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು. 4 ಆಯ್ಕೆಗಳಲ್ಲಿ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿ ಬಾಪುಲೆ, ಪೆರಿಯಾರ್ ಮತ್ತು ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನೋಡಿದಾಗ ದಯಾನಂದ ಸರಸ್ವತಿ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಈ ಗೋ ರಕ್ಷಣಾ ಸಂಘವನ್ನು ಸಮಾಜ ಸುಧಾರಕರು ಆರಂಭಿಸಿದ್ದರು ಅಂತ ಹೇಳಿ ನೋಡಿದಾಗ ದಯಾನಂದ ಸರಸ್ವತಿಯವರು ಆರಂಭಿಸಿದರು ಅನ್ನೋದು ಸರಿಯಾಗಿರುವಂಥ ಉತ್ತರ. ಇನ್ನು 3ನೇ ಪ್ರಶ್ನೆಯಲ್ಲಿ ರಾಮಸ್ವಾಮಿ ನಾಯರ್ರವರ ನೇತೃತ್ವದಲ್ಲಿ ಆರಂಭಗೊಂಡ ಚಳುವಳಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಆತ್ಮಗೌರವ ಚಳುವಳಿ, ಹೋಮ್ ರೂಲ್ ಚಳುವಳಿ, ಸ್ವದೇಶಿ ಚಳುವಳಿ, ಅಸಹಕಾರ ಚಳುವಳಿ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನೋಡಿದಾಗ ಸರಿಯಾಗಿರುವಂಥ ಉತ್ತರ ಎ, ಆತ್ಮಗೌರವ ಚಳುವಳಿ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 4ನೇ ಪ್ರಶ್ನೆಯಲ್ಲಿ ಸಾಮಾನ್ಯ ಶಕೆ 1893ರಲ್ಲಿ ಅಮೆರಿಕಾದ ಈ ನಗರದಲ್ಲಿ ವಿಶ್ವ ಸರ್ವಧರ್ಮ ಸಮ್ಮೇಳನ ನಡೆಯಿತು, ಯಾವ ನಗರದಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದಾಗಿದೆ. ಯಾವಾಗ ಸಾಮಾನ್ಯ ಶಕೆ 1893ರಲ್ಲಿ ಅಮೆರಿಕಾದ ಒಂದು ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯಿತು, ಯಾವುದು ಅಂತೇಳಿ ಗುರುತಿಸಬೇಕಾಗಿದೆ. ನ್ಯೂಯಾರ್ಕ್, ಚಿಕಾಗೋ, ವಾಷಿಂಗ್ಟನ್, ನ್ಯೂ ಜರ್ಸಿ. ಈ 4 ಉತ್ತರಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಚಿಕಾಗೋ ನಗರದಲ್ಲಿ ಬಿ ಆಪ್ಷನ್ ಅಲ್ಲಿ 1893ರಲ್ಲಿ ಚಿಕಾಗೋ, ಅಮೆರಿಕಾದ ಚಿಕಾಗೋ ನಗರದಲ್ಲಿ ವಿಶ್ವ ಸರ್ವಧರ್ಮ ಸಮ್ಮೇಳನ ನಡೆದಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇವರು ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದರು, ಯಾರು ಅಂತ ಹೇಳಿರುವಂಥದ್ದು. ನಾರಾಯಣ ಗೌಡರು, ಪೆರಿಯಾರ್, ಸರ್ ಸೈಯದ್ ಅಹಮದ್ ಖಾನ್, ಅನಿ ಬೇಸೆಂಟ್. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನೋಡಿದಾಗ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿರುವಂಥವರಂದಾಗ ಅನಿ ಬೇಸೆಂಟ್ ಅವರು ಈ ಒಂದು ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿರುವಂಥದ್ದಾಗಿದೆ. ಆ ಕಾರಣಕ್ಕೋಸ್ಕರ ಇವರನ್ನು ಶ್ವೇತ ಸರಸ್ವತಿ ಅಂತಲೂ ಸಹ ಇವರನ್ನು ಗುರುತಿಸಿರುವಂಥದ್ದು ನಾವು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ್ದೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಸಮಾಜ ಅಥವಾ ಸಂಘಗಳನ್ನು ಸಮಾಜ ಸುಧಾರಕರಿಗೆ ಹೊಂದಿಕೆಯಾಗುವಂತೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥ ಪ್ರಶ್ನೆಯಾಗಿದೆ. ಇಲ್ಲಿ ಸಮಾಜಗಳನ್ನು ಕೊಟ್ಟಿದ್ದಾರೆ ಅಥವಾ ಸಂಘಗಳನ್ನು ಕೊಟ್ಟಿದ್ದಾರೆ, ಅದರ ಸುಧಾರಕರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಗಳನ್ನು 2 ಪಟ್ಟಿ, ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಕೊಟ್ಟಿರುವಂಥದ್ದು, ಈ 2 ಪಟ್ಟಿಗಳನ್ನು ಜೋಡಿಸಬೇಕಾಗಿರುವಂಥದ್ದು. ನಾನೀಗ ಸರಿಯಾಗಿ ಜೋಡಿಸಿರುವಂಥ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು ಆಗಿರುವಂಥದ್ದು, ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಆಗಿರುವಂಥದ್ದು, ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿ ಬಾಪುಲೆ ಆಗಿರುವಂಥದ್ದು, ಇನ್ನು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮರಾಮ್ ಪಾಂಡುರಂಗ ಅವರು ಆಗಿರುವಂಥದ್ದಾಗಿದೆ. ಇನ್ನು 5ನೇದು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಅನಿ ಬೇಸೆಂಟ್ ಅವರು ಆಗಿರುವಂಥದ್ದಾಗಿದೆ. ಈ ರೀತಿ ಈ ಒಂದು ಪಟ್ಟಿ ಎ ಅಲ್ಲಿ ಮತ್ತು ಪಟ್ಟಿ ಬಿ ಅಲ್ಲಿ 2 ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವುಗಳಿಗೆ ಮ್ಯಾಚ್ ಮಾಡಬೇಕಾಗಿರುವಂಥದ್ದು, ಸರಿಯಾಗಿ ಮ್ಯಾಚ್ ಮಾಡಿರುವಂಥ ಕ್ರಮಬದ್ಧವಾಗಿರುವಂಥ ಪಟ್ಟಿ ಈ ರೀತಿಯಾಗಿರುವಂಥದ್ದಾಗಿದೆ. ಇನ್ನು 3ನೇ ಆಯ್ಕೆಯಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅನ್ನೋ ಒಂದು ಆಯ್ಕೆಯನ್ನು ಕೇಳಿರುವಂಥದ್ದು. ರಾಜಾರಾಮ್ ಮೋಹನ್ ರಾಯ್ ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು, ಯಾವ ಪತ್ರಿಕೆಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿರುವಂಥದ್ದು ಕೇಳಿದ್ದಾರೆ. ಭಾರತದ ಪುನರುಜ್ಜೀವನ ಸ್ಥಾಪಕ, ಪುನರುಜ್ಜೀವನ ಪಿತಾಮಹ ಅಂತೇಳಿ ಗುರುತಿಸಿರುವಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅಂತೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಸಂವಾದ ಕೌಮುದಿ ಅನ್ನೋ ಪತ್ರಿಕೆಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿರುವಂಥದ್ದಾಗಿದೆ. ಇನ್ನು 2ನೇ ಪ್ರಶ್ನೆಯಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಡ್ಯಾಶ್ ಎಂಬಲ್ಲಿ ಸ್ಥಾಪಿಸಲಾಯಿತು, ಯಾವ ಒಂದು ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅನ್ನೋ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಅಲಿಘರ್ ಎಂಬಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿರುವಂಥದ್ದಾಗಿದೆ.
ಇನ್ನು ಮೂರನೇ ಪ್ರಶ್ನೆ, ಭಾರತೀಯ ನವೋದಯದ ಜನಕ ಡ್ಯಾಶ್ ಯಾರು ನವೋದಯದ ಜನಕ ಅಂತ ಹೇಳಿ ಕೇಳಿರುವಂಥದ್ದು, ರಾಜಾರಾಮ್ ಮೋಹನ್ ರಾಯ್ರವರನ್ನ ನವೋದಯದ ಜನಕ ಪುನರುಜ್ಜೀವನದ ಪಿತಾಮ ಅಂತ ಹೇಳಿ ಕರೆದಿರುವಂಥದ್ದು ಆಗಿದೆ. ಇನ್ನು ನಾಲ್ಕನೇ ಪ್ರಶ್ನೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆ ಮಾಡಿದವರು ಡ್ಯಾಶ್ ಯಾರು ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆ ಮಾಡಿದರು ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ವೇದಗಳಲ್ಲಿ ಮೂಲ ವೇದಗಳಲ್ಲಿ ಜ್ಞಾನ ಇದೆ ಅಂತ ಹೇಳಿ ಘೋಷಣೆ ಮಾಡಿರುವಂಥವ್ರು ಇವರಾಗಿದ್ದರು. ಇನ್ನು ಐದನೇ ಪ್ರಶ್ನೆ, ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಯಾರು ನ್ಯೂ ಇಂಡಿಯಾ ಎನ್ನುವ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ಅಂತೇಳಿ ಬರಿಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ, ಅನಿಬೇಸೆಂಟ್ ಅವರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿರುವಂಥದ್ದು ಆಗಿದೆ. ಇನ್ನು ಆರನೇ ಪ್ರಶ್ನೆ, ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಥವಾ ಡ್ಯಾಶ್ ಅಂತ ಕೇಳಿರುವಂಥದ್ದು, ಸರ್ ಸೈಯದ್ ಅಹಮದ್ ಖಾನ್ ಅವರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದವರು ಅಥವಾ ಸ್ಥಾಪಿಸಿದಂಥವರು ಆಗಿದ್ದಾರೆ. ಇನ್ನು ಏಳನೇ ಪ್ರಶ್ನೆಯಲ್ಲಿ, ಸತ್ಯಾರ್ಥ ಪ್ರಕಾಶ ಪುಸ್ತಕವನ್ನು ರಚಿಸಿದವರು ಡ್ಯಾಶ್ ಸತ್ಯಾರ್ಥ ಪ್ರಕಾಶ ಪುಸ್ತಕವನ್ನು ರಚಿಸಿದವರು ದಯಾನಂದ ಸರಸ್ವತಿಯವರು ಈ ಪುಸ್ತಕವನ್ನು ರಚಿಸಿರುವಂಥದ್ದು ಆಗಿದೆ. ಇನ್ನು ಮೂರನೇ ಆಯ್ಕೆಯಲ್ಲಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಆಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ, ಗುಲಾಮಗಿರಿ ಎನ್ನುವ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆಗೆ ಕೇಳಿರುವಂಥದ್ದು. ಈ ಗುಲಾಮಗಿರಿ ಎನ್ನುವ ಗ್ರಂಥವನ್ನ ಜ್ಯೋತಿ ಬಾಪುಲೆ ಅವರು ರಚಿಸಿರುವಂಥದ್ದು ಆಗಿದೆ. ಪೂರ್ತಿ ಸೆಂಟೆನ್ಸ್ ನಲ್ಲಿ ಬರೆದಾಗ ಗುಲಾಮಗಿರಿ ಎನ್ನುವ ಗ್ರಂಥವನ್ನು ಜ್ಯೋತಿ ಬಾಪುಲೆ ಅವರು ರಚಿಸಿದರು. ಇನ್ನು ಎರಡನೇ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು. ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಮೇಡಮ್ ಬ್ಲವಡ್ಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟ್ ಅನ್ನೋರು ಈ ಇಬ್ಬರು ಸೇರಿ ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿರುವಂಥದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಶ್ವೇತ ಸರಸ್ವತಿ ಎಂದು ಯಾರನ್ನು ಕರೆಯುವರು. ಶ್ವೇತ ಸರಸ್ವತಿ ಅಂತ ಅನಿಬೇಸೆಂಟ್ ಅವರನ್ನು ಕರೆಯುವಂಥದ್ದು ಆಗಿದೆ. ಇವರು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿರುವಂಥ ಕಾರಣಕ್ಕೋಸ್ಕರ ಇವರನ್ನು ಶ್ವೇತ ಸರಸ್ವತಿ ಅಂತೇಳಿ ಗುರುತಿಸಿರುವಂಥದ್ದಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಕರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಕರು ಶ್ರೀ ನಾರಾಯಣ ಗುರು ಅವರು ಆಗಿರುವಂಥದ್ದಾಗಿದೆ. ಇನ್ನು ಐದನೇ ಪ್ರಶ್ನೆ, ವೈಕಂ ಸತ್ಯಾಗ್ರಹವನ್ನು ಆರಂಭಿಸಿದವರು ಯಾರು. ಈ ವೈಕಂ ಸತ್ಯಾಗ್ರಹವನ್ನು ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1942ರಲ್ಲಿ ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿರುವಂಥದ್ದು ಆಗಿದೆ. ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1942ರಲ್ಲಿ ವೈಕಂ ಸತ್ಯಾಗ್ರಹ ದೇವಾಲಯ ಚಳುವಳಿಯನ್ನು ಮಾಡಿದರು ಅಂತ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇನ್ನಿತರ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಹಾಗೂ ಇನ್ನಿತರ ಅಭ್ಯಾಸ ಹಳೆಯ ವಿಡಿಯೋಗಳನ್ನು ಸಹ ಪ್ಲೇಲಿಸ್ಟ್ನಲ್ಲಿ ಕೊಟ್ಟಿರುವಂಥದ್ದು ಆ ವಿಡಿಯೋಗಳನ್ನು ವೀಕ್ಷಿಸದಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು.